ಆ ತೀರ್ಪು ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಾನು ಅರವಿಂದ್, ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಸಭಾ. ಇನ್ನೇನು ಕೇವಲ ಒಂದು 45 ನಿಮಿಷದಲ್ಲಿ ಮಹಾರಾಷ್ಟ್ರ ಮತ್ತು ಹರಿಯಾಣ ವಿಧಾನಸಭಾ ಕ್ಷೇತ್ರದ ಮತ ಎಣಿಕೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಸೊ ಮತ ಎಣಿಕೆ ಪ್ರಕ್ರಿಯೆ ಆರಂಭ ಆದಾಗ ಮಹಾರಾಷ್ಟ್ರ ಮತ್ತು ಹರಿಯಾಣ ಯಾರ ಪಾಲಾಗುತ್ತೆ ಅಂತಕ್ಕಂಥದ್ದು ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್. ಇದೇ ಹೊತ್ತಲ್ಲಿ ಮಹಾಫಲಿತಾಂಶ, ಶಿವಾಜಿ ನಾಡಲ್ಲಿ ಯಾರ ಘರ್ಜನೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಮೋದಿ ವರ್ಚಸ್ಸು ಹೆಚ್ಚಿದೆಯಾ ಅಥವಾ ಕುಗ್ಗಿದೆಯಾ ಕಳೆದ ಲೋಕಸಭಾ ಚುನಾವಣೆಯ ನಂತರ? ಲೋಕಸಭೆ ಚುನಾವಣೆಯ ಬಳಿಕ ಮೋದಿ ಜನಪ್ರಿಯತೆ ಎಷ್ಟಿದೆ ಅಂತಕ್ಕಂಥದನ್ನ ಹೊರಗೆ ಹಚ್ಚುವ ಸಮಯ. ಸೋತು ಸೊರಗಿರುವ ಕಾಂಗ್ರೆಸ್ಗೆ ಸಂಜೀವಿನಿ ಆಗುತ್ತಾ? ಹರಿಯಾಣದಲ್ಲಿ ಅಚ್ಚರಿಯ ಫಲಿತಾಂಶ ಏನಾದರೂ ಹೊರಬೀಳುತ್ತಾ ಅಂತಕ್ಕಂಥ ಪ್ರಶ್ನೆ. ಮಹಾರಾಷ್ಟ್ರದಲ್ಲಿ ಕಾಳಗಕ್ಕೆ ಇಳಿಯದ ಕೈಗೆ ಏನ್ ಸಿಗುತ್ತೆ? ಜಾಟರ ನಾಡಲ್ಲಿ ಯಾರು ಜಯಭೇರಿ? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಕೆಲವೇ ಹೊತ್ತಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಕ್ಷಣ ಕ್ಷಣದ ರಿಸಲ್ಟ್ ಅಪ್ಡೇಟ್ ಅನ್ನು ನಿಮಗೆ ಕೊಡ್ತಾ ಹೋಗ್ತೀವಿ. ಕೆಲವೇ ಹೊತ್ತಿನಲ್ಲಿ ಮಹಾಫಲಿತಾಂಶ ಬರೋದಕ್ಕೆ ಶುರುವಾಗುತ್ತೆ. 8 ಗಂಟೆಯಿಂದ ಮತ ಎಣಿಕೆ ಶುರುವಾಗುತ್ತೆ. ಮಹಾರಾಷ್ಟ್ರದ 288 ಮತ್ತು ಹರಿಯಾಣದ 90 ಕ್ಷೇತ್ರಗಳಿಗೆ ಮತದಾನ ನಡೆದಿತ್ತು. ಈ ಮತದಾನದ ಮತ ಎಣಿಕೆ ಪ್ರಕ್ರಿಯೆಗಳು 8 ಗಂಟೆಯಿಂದ ಆರಂಭ ಆಗುತ್ತೆ. 2014 ಚುನಾವಣೆಗೆ ಕಂಪೇರ್ ಮಾಡಿದ್ರೆ ಈ ಸರ್ತಿ ಕಾಂಗ್ರೆಸ್ ಮತ್ತು ಬಿಜೆಪಿಯವರು ತಮ್ಮ ಫಲಿತಾಂಶವನ್ನು ಉತ್ತಮ ಪಡಿಸ್ಕೊಳ್ತಾರಾ ಅಥವಾ ಕಾಂಗ್ರೆಸ್ನವರು ಈ ಚುನಾವಣೆಯನ್ನು ತುಂಬ ನೆಗ್ಲೆಕ್ಟ್ ಮಾಡಿದ್ರಾ, ಏನಾಗುತ್ತೆ ಫಲಿತಾಂಶ ಅಂತಕ್ಕಂಥದ್ದು ಸರಿಸುಮಾರು 10 ಗಂಟೆಯ ವೇಳೆಗಾಗಲೇ ಟ್ರೆಂಡ್ ಗೊತ್ತಾಗೋದಕ್ಕೆ ಶುರುವಾಗ್ಬಿಡುತ್ತೆ ಏನಾಗುತ್ತೆ ಅಂತಕ್ಕಂಥದ್ದು. ಎಕ್ಸಿಟ್ ಪೋಲ್ಗಳೆಲ್ಲವೂ ಕೂಡ ಬಹುತೇಕ ಕಳೆದ ಬಾರಿಯ ಫಲಿತಾಂಶಕ್ಕಿಂತಲೂ ಸ್ವಲ್ಪ ಹೆಚ್ಚಾದಂತಹ ಮತಗಳನ್ನು, ಸ್ಥಾನಗಳನ್ನು ಬಿಜೆಪಿ ಮತ್ತು ಮಿತ್ರ ಪಕ್ಷಗಳಿಗೆ ಕೊಟ್ಟಿರೋದ್ರಿಂದ ಈ ಬಾರಿ ಅದೇ ರೀತಿಯಾದಂತಹ ಫಲಿತಾಂಶ ಬರುತ್ತಾ ಅಥವಾ ಏನಾದರೂ ಮಿರಾಕಲ್ಗಳಾಗಿ ಜನ ಕಾಂಗ್ರೆಸ್ ಮಿತ್ರ ಪಕ್ಷಗಳು ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳಿಗೆ ಆಶೀರ್ವಾದವನ್ನು ಮಾಡ್ತಾರಾ ಅಂತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇನ್ನೇನು ಕೆಲವೇ ಹೊತ್ತಿನಲ್ಲಿ. ಹರಿಯಾಣದ 90 ಕ್ಷೇತ್ರಗಳು ಮತ್ತು ಮಹಾರಾಷ್ಟ್ರದ 288 ಕ್ಷೇತ್ರಗಳಿಗೆ ಮತದಾನ ನಡೀಬೇಕಿದೆ. 2014 ನಡೆದಂತಹ ಮತದ ಚುನಾವಣೆಯಲ್ಲಿ ಬಿಜೆಪಿ 145 ಮತಗಳನ್ನು ಮಹಾರಾಷ್ಟ್ರದಲ್ಲಿ ಸ್ಥಾನಗಳನ್ನು ಗೆದ್ದುಕೊಂಡು ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಮಿತ್ರ ಪಕ್ಷ ಶಿವಸೇನೆ 63, ಕಾಂಗ್ರೆಸ್ 42, ಎನ್ಸಿಪಿ 41 ಮತ್ತು ಇತರರು 20 ಸ್ಥಾನಗಳಲ್ಲಿ ಜಯ ಗಳಿಸಿದ್ರು. ಹಾಗಾಗಿ ಈ ಬಾರಿ ಅದೇ ರೀತಿ ಆಗುತ್ತಾ ಅಥವಾ ಏನಾದರೂ ಮುಂದುವರಿಯುತ್ತಾ ಕಾದ್ನೋಡ್ಬೇಕು. ಪ್ರಚಂಡ ಬಹುಮತ ತಂದು ಕೊಟ್ಟಿದ್ದ ಲೋಕಸಭಾ ಚುನಾವಣಾ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸು ಇನ್ನೂ ಹೆಚ್ಚಾಗಿದೆಯಾ, ಇನ್ನೂ ಹಾಗೆ ಇದೆಯಾ ಅನ್ನುವಂತ ಪ್ರಶ್ನೆಗೆ ಕೆಲವೇ ಹೊತ್ತಲ್ಲಿ ಹೊರಬೀಳುತ್ತೆ ಉತ್ತರ. ಮಹಾರಾಷ್ಟ್ರ ಹಾಗೂ ಹರಿಯಾಣ ವಿಧಾನಸಭಾ ಫಲಿತಾಂಶವೇ ಇದೆಲ್ಲದಕ್ಕೂ ಕೂಡ ಉತ್ತರ ಆಗಿ ಹೊರಬೀಳುತ್ತೆ. 8 ಗಂಟೆಯಿಂದ ಅಪ್ಡೇಟ್ಸ್ ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದ್ರೆ ಇದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ನಲ್ಲಿ ಏನೆಲ್ಲ ಆಗಿತ್ತು, ಜೊತೆಗೆ 2014 ಟ್ರೆಂಡ್ ಯಾವ್ದಿತ್ತು ಅಂತ ಅರವಿಂದ್ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಓಕೆ, ಹಾಗಾದ್ರೆ 2014 ಚುನಾವಣಾ ಫಲಿತಾಂಶ ಏನಾಗಿತ್ತು ಅಂತಕ್ಕಂಥದ್ದು, ಅದಾದ ನಂತರ ಎಕ್ಸಿಟ್ ಪೋಲ್ಗಳು ಈ ಸರ್ತಿ ಯಾರ್ಯಾರಿಗೆ ಎಷ್ಟೆಷ್ಟು ಸ್ಥಾನಗಳು ಬರ್ತವೆ ಅಂತಕ್ಕಂಥದ್ದನ್ನು ಕೊಟ್ಟಿದೆ, ಎಲ್ಲವನ್ನ ಡೀಟೇಲ್ ಆಗಿ ನೋಡೋಣ. ಮೊದಲಿಗೆ ಸಾಮಾನ್ಯವಾಗಿ ಯಾವುದು ಕೂಡ ಕಳೆದ 2014 ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಯಾವ್ಯಾವ ಪಕ್ಷಗಳಿಗೆ ಏನೇನಾಗಿತ್ತು ಅಂತಕ್ಕಂಥದ್ದನ್ನು ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಎಸ್, ನೀವು ನೋಡ್ತಾ ಇದ್ದೀರಾ ಬಿಜೆಪಿ ಪ್ಲಸ್, ಅಂದರೆ ಬಿಜೆಪಿ ಮತ್ತು ಶಿವಸೇನೆ ಮೈತ್ರಿಯನ್ನು ಮಾಡಿಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಂಥದ್ದು. ಸೊ ಬಿಜೆಪಿ ಪ್ಲಸ್ 243 ಸ್ಥಾನಗಳನ್ನು ಗೆದ್ದುಕೊಂಡಿದ್ದರು 288 ಪೈಕಿ. ಕಾಂಗ್ರೆಸ್ ಮತ್ತು ಎನ್ಸಿಪಿ ಅಲಯನ್ಸ್ ಮಾಡಿಕೊಂಡಿದ್ದರು, 41 ಸ್ಥಾನವನ್ನು ಗೆದ್ದಿದ್ದರು. ಇತರರು 4. ಇದು CNN IBN ಅವರ ಒಂದು ಎಕ್ಸಿಟ್ ಪೋಲನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬಿಜೆಪಿ ಮತ್ತು ಮಿತ್ರ ಪಕ್ಷ ಈ ಬಾರಿ 243 ಸ್ಥಾನಗಳನ್ನು ಗೆಲ್ಲಬಹುದು. ಕಾಂಗ್ರೆಸ್ ಮಿತ್ರ ಪಕ್ಷಗಳು 41 ಮತ್ತು ಇತರರು 4 ಸ್ಥಾನಗಳನ್ನು ಗೆಲ್ತಕ್ಕಂಥದ್ದನ್ನು ಒಂದು ವಿಶ್ಲೇಷಣೆಯನ್ನು ಮಾಡಿದ್ದಾರೆ CNN ಅವರು. CNN ಅವರ ಪ್ರಕಾರ ಈ ಬಾರಿ ಕಳೆದ ಬಾರಿಗಿಂತಲೂ ಕೂಡ ಬಿಜೆಪಿ ಮಿತ್ರ ಪಕ್ಷಗಳು ಅತ್ಯುತ್ತಮವಾದ ಸಾಧನೆಯನ್ನು ಮಾಡಲಿವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಎಕ್ಸಿಟ್ ಪೋಲ್, ಚುನಾವಣೋತ್ತರ ಸಮೀಕ್ಷೆಗಳು ಇದೆಲ್ಲವೂ ಕೂಡ, ಚುನಾವಣೋತ್ತರ ಸಮೀಕ್ಷೆಗಳಲ್ಲಿ ಎಲ್ಲವೂ ಕೂಡ ಬಹುತೇಕ ಬಿಜೆಪಿ ಮಿತ್ರ ಪಕ್ಷಕ್ಕೆ ಜೈ ಅಂದಿರತಕ್ಕಂಥದ್ದು. ಒಂದು CNN ಅವರ ಸಮೀಕ್ಷೆಯನ್ನು ನಾವು ನೋಡಾಯಿತು. News18 ಅವರು ಏನು ಹೇಳ್ತಾರೆ ಅದನ್ನು ನೋಡೋಣ. ಆಲ್ಮೋಸ್ಟ್ ಅವರು ಕೂಡ ಅದೇ ರೀತಿ ಹತ್ತಿರದಲ್ಲೇ ಇದ್ದಾರೆ. ಬಿಜೆಪಿ ಮಿತ್ರ ಪಕ್ಷಗಳು ಒಟ್ಟಾರೆ 243 ಸ್ಥಾನಗಳನ್ನು ಗೆಲ್ಲಬಹುದು, ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು 41 ಸ್ಥಾನವನ್ನು ಗೆಲ್ಲಬಹುದು ಮತ್ತು ಇತರರು 4 ಸ್ಥಾನಗಳನ್ನು ಗೆಲ್ಲಬಹುದು ಅಂತಕ್ಕಂಥ ಒಂದು ಸಮೀಕ್ಷೆ, ಚುನಾವಣೋತ್ತರ ಸಮೀಕ್ಷೆ ವರದಿಯನ್ನು News18 ಅವರು ಕೊಟ್ಟಿರತಕ್ಕಂಥದ್ದು. ಚುನಾವಣೆ ಮತದಾನ ಪ್ರಕ್ರಿಯೆ ಮುಕ್ತಾಯವಾದ ಬಳಿಕ ಅದೇ ದಿನ ಸಾಯಂಕಾಲ ಬಹುತೇಕ ರಾಷ್ಟ್ರೀಯ ಮಾಧ್ಯಮಗಳು ನಡೆಸಿದಂತಹ ಚುನಾವಣೋತ್ತರ ಸಮೀಕ್ಷೆಗಳ ರಿಸಲ್ಟ್ ಏನು,
ಚುನಾವಣೋತ್ತರ ಸಮೀಕ್ಷೆ ಇದು ಇವತ್ತು ನಿಜವಾಗುತ್ತಾ ಸುಳ್ಳಾಗುತ್ತಾ ಅಂತಕ್ಕಂಥದ್ದನ್ನ ನೋಡೋಣ. ಆದರೆ ಚುನಾವಣೋತ್ತರ ಸಮೀಕ್ಷೆಗಳು ಬಹುತೇಕ ನಿಖರವಾದ ಫಲಿತಾಂಶಕ್ಕೆ ಹತ್ತತ್ರ ಬರ್ತಾ ಇವೆ. ನ್ಯೂಸ್ 18 ಅವರು ಕೊಟ್ಟಂಥದ್ದು ಬಿಜೆಪಿ ಮಿತ್ರ ಪಕ್ಷ 243, ಕಾಂಗ್ರೆಸ್ 41, ಇತರರು 4 ಸ್ಥಾನಗಳು ಅಂತ ಹೇಳ್ತಾ ಇವೆ. ಇದು ನ್ಯೂಸ್ 18 ಅವರ ಚುನಾವಣೋತ್ತರ ಸಮೀಕ್ಷೆಯ ವರದಿ. ನಾವು ಕೊಡ್ತಾ ಇರತಕ್ಕಂಥದ್ದು ಕೇವಲ ಸದ್ಯಕ್ಕೆ ಮಹಾರಾಷ್ಟ್ರ ಮಾತ್ರ. ನೆನಪಿರಲಿ, ಮಹಾರಾಷ್ಟ್ರದಲ್ಲಿ 288 ಕ್ಷೇತ್ರಗಳಿವೆ. ಆ 288 ಕ್ಷೇತ್ರಗಳಲ್ಲಿ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು, ಟೈಮ್ಸ್ನ ಅವರ ಚುನಾವಣೋತ್ತರ ಸಮೀಕ್ಷೆ ಬರ್ತಾ ಇದೆ, ನೋಡ್ತಾ ಇದ್ದೀರಾ. ಬಿಜೆಪಿ ಮಿತ್ರ ಪಕ್ಷಕ್ಕೆ ಅವರು 230 ಕೊಡ್ತಾರೆ, ಒಂದು 10 ಕಡಿಮೆ ಮಾಡಿದ್ದಾರೆ ಅವರು. ಬಿಜೆಪಿ ಮಿತ್ರ ಪಕ್ಷಗಳು ಅಂತಂದ್ರೆ ಬಿಜೆಪಿ ಮತ್ತು ಶಿವಸೇನೆ 230. ಕಾಂಗ್ರೆಸ್ ಮಿತ್ರ ಪಕ್ಷ ಅಂದ್ರೆ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ 48 ಕ್ಷೇತ್ರಗಳು. ಇತರರು 10 ಕ್ಷೇತ್ರದಲ್ಲಿ ಗೆಲ್ಬಹುದು. ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈ ಇತರರ ಸಂಖ್ಯೆ 2014ಕ್ಕಿಂತ ಈ ಸರ್ತಿ ಕಡಿಮೆ ಆಗ್ತಾ ಇದೆ. ಕಾಂಗ್ರೆಸ್ನವರು ಕೂಡ ಅದೇ ರೀತಿಯಾಗಿದೆ, ಅದನ್ನ ಬಿಜೆಪಿ ಅಲಯನ್ಸ್ ಅವರು ಏನ್ ಮಾಡ್ತಾ ಇದ್ದಾರೆ, ಕಿತ್ಕೋತಾ ಇದ್ದಾರೆ ಅಂತಕ್ಕಂಥದ್ದು ನಂಬರ್ಸ್ ನಲ್ಲಿ ನಮಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಯಾಕೆ ಅಂತಂದ್ರೆ 145 ಸ್ಥಾನವನ್ನ ಕಳೆದ ಬಾರಿ ಬಿಜೆಪಿ ಸಿಂಗಲ್ ಆಂಗ್ ಆಗಿ ಗೆದ್ದುಕೊಂಡಿಲ್ಲ, 122 ಸ್ಥಾನವನ್ನ ಬಿಜೆಪಿ, ಶಿವಸೇನೆ 63 ಸ್ಥಾನಗಳನ್ನ ಗೆದ್ದುಕೊಂಡಿದ್ರು. ಸೊ ಹಾಗಾಗಿ ಮ್ಯಾಜಿಕ್ ನಂಬರ್ ಬೇಕಾಗಿರ್ತಕ್ಕಂಥದ್ದು 145 ನಲ್ಲಿ ಈ ಬಾರಿಯ ಚುನಾವಣೋತ್ತರ ಫಲಿತಾಂಶವನ್ನು ನಾವು ನೋಡ್ತಾ ಇದ್ರೆ, ಚುನಾವಣೋತ್ತರ ಸಮೀಕ್ಷೆಯನ್ನು ನೋಡ್ತಾ ಇದ್ರೆ, ಆಲ್ಮೋಸ್ಟ್ ನಗಾಲೋಟದಲ್ಲಿ ಬಿಜೆಪಿ ಅಲಯನ್ಸ್ ಸುಮಾರು 80-90 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗಳಿಸ್ತಾ ಇದ್ದಾರೆ ಅಂತಕ್ಕಂಥದ್ದು. ಓಕೆ, ಜನ್ ಕಿ ಬಾತ್ ಚುನಾವಣೋತ್ತರ ಸಮೀಕ್ಷೆ ತಾವೀಗ ನೋಡ್ತಾ ಇರತಕ್ಕಂಥದ್ದು. ಬಿಜೆಪಿ ಮಿತ್ರ ಪಕ್ಷಗಳು 216, ಕಾಂಗ್ರೆಸ್ ಮಿತ್ರ ಪಕ್ಷಗಳು 65, ಇತರರು 7. ಇಲ್ಲಿ ಸ್ವಲ್ಪ ಬಿಜೆಪಿಗೆ ನಂಬರ್ ಕಡಿಮೆಯಾಗ್ತಾ ಹೋಗ್ತಾ ಇದೆ. ಆ ನಂಬರ್ನ ತಾವು ನೋಡ್ತಾ ಇದ್ದೀರಾ, ಯಾಕೆಂತಂದ್ರೆ ಹೆಚ್ಚು ಕಡಿಮೆ 243 ಕೊಟ್ಟಿದ್ರು ಸಿಎನ್ಎನ್ ಅವರು, ಅದು 216ಕ್ಕೆ ಈಗ ಇಳಿಕೆಯಾಗಿದೆ. ಜನ್ ಕಿ ಬಾತ್ ನವರ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ನವರದು ರೈಸ್ ಆಗಿದೆ, ಯಾಕೆಂದ್ರೆ ಅವರು 40+ ಅಲ್ಲಿ ಇದ್ದಂತವ್ರು ಇಲ್ಲಿ 65 ಬಂದಿದ್ದಾರೆ. ಇತರರು ಡೌನ್ ಆಗಿದ್ದಾರೆ, ಮತ್ತಷ್ಟು ಕಡಿಮೆ ಆಗಿದೆ. 7 ಕ್ಷೇತ್ರಗಳನ್ನಷ್ಟೇ ಅವರು ಗೆಲ್ಲಬಹುದು ಅಂತಕ್ಕಂಥ ಸಮೀಕ್ಷೆಯನ್ನ ಜನ್ ಕಿ ಬಾತ್ನವರು ಮಾಡಿದ್ದಾರೆ. ಸೊ ಇಷ್ಟೇ ಅಲ್ಲ, ಇನ್ನೂ ಕೆಲವೊಂದು ಚುನಾವಣೋತ್ತರ ಸಮೀಕ್ಷೆಗಳಿದೆ, ಅದು ಏನು ಅಂತಕ್ಕಂಥದ್ರ ಬಗ್ಗೆ ಹೇಳ್ತೀವಿ. ಮೊದಲಿಗೆ ನಾವು ಮಹಾರಾಷ್ಟ್ರವನ್ನ ನೋಡ್ಬಿಡೋಣ, ಮಹಾರಾಷ್ಟ್ರ ಆದ ನಂತರ ಹರಿಯಾಣಕ್ಕೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ಯಾವ್ಯಾರು ಎಷ್ಟೆಷ್ಟು ಸ್ಥಾನವನ್ನ ಗಳಿಸಬಹುದು ಅಂತಕ್ಕಂಥದ್ದು. ಎಸ್ ನೋಡಿ, ಎಬಿಪಿ ಮಾಡಿರ್ತಕ್ಕಂಥದ್ದು ಸಿ ವೋಟರ್ ಅವರು, ಬಿಜೆಪಿ ಮಿತ್ರ ಪಕ್ಷದವರು 204 ಸ್ಥಾನವನ್ನ ಪಡೀತಾರೆ, ಕಾಂಗ್ರೆಸ್ ಮಿತ್ರ ಪಕ್ಷ 69 ಸ್ಥಾನ ಮತ್ತು ಇತರರು 15 ಸ್ಥಾನಗಳು. ಅಂದ್ರೆ ಆಲ್ಮೋಸ್ಟ್ ಬಿಜೆಪಿ ಅವರು 243ರಿಂದ 204ಕ್ಕೆ ಅವರು ಇಳಿಕೆಯಾಗಿದ್ದಾರೆ. ಸಮೀಕ್ಷೆಗಳೇ ಹಾಗೆ ಅಲ್ವಾ, ಯಾವುದು ನಿಖರ ಇದಮಿತ್ತಂ ಅಂತ ಹೇಳಕ್ಕಾಗಲ್ಲ, ಯಾಕೆಂತಂದ್ರೆ ಅದು ಬರೀ ಸಮೀಕ್ಷೆ ಮಾತ್ರ. ಉತ್ತರ ಏನಿದ್ರು ಇವತ್ತು 12 ಗಂಟೆ ಅಷ್ಟೇ, ಒಂದು ಕ್ಷೇತ್ರದಲ್ಲಿ ಸಮೀಕ್ಷೆ ಮಾಡಿರೋ ಅದೇ ಸಮೀಕ್ಷಾ ಇವ್ರೇನ್ ತಂಡ ಇರುತ್ತೆ ಅವರು ಮತ್ತೆ ಅದೇ ಸ್ಪಾಟ್ ಅಲ್ಲಿ ಮಾಡಿರಲ್ಲ, ಬೇರೆ ಬೇರೆ ಸ್ಯಾಂಪ್ಲಿಂಗ್ಸ್ ಅನ್ನ ತಗೊಂಡಿರ್ತಾರೆ, ಬೇರೆ ಬೇರೆ ಅವ್ರದೇ ಆದಂತಹ ಮೆಥಡ್ ಗಳಲ್ಲಿ ಅವರು ಸಮೀಕ್ಷೆಯನ್ನು ಮಾಡಿರ್ತಾರೆ. ಅದರ ಪ್ರಕಾರ ಎಬಿಪಿ ಸಿ ವೋಟರ್ಸ್ ಅವರು ಬಿಜೆಪಿಗೆ 204 ಸ್ಥಾನವನ್ನ ಕೊಡ್ತಾರೆ, ಬಿಜೆಪಿ ಮಿತ್ರ ಪಕ್ಷಕ್ಕೆ. ನೆಕ್ಸ್ಟ್ ಎಬಿಪಿ ಅವರು ಮಾಡಿರ್ತಕ್ಕಂಥದ್ದನ್ನ ನೋಡೋಣ. ಎಬಿಪಿ ಅವ್ರದ್ದಾದ ನಂತರ ಇಂಡಿಯಾ ಟುಡೇ, ಐ ಥಿಂಕ್ ಇಂಡಿಯಾ ಟುಡೇ ಅವ್ರದ್ದು ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವೀಗ ನೋಡೋಣ. ಅವರ ಪ್ರಕಾರ ಬಿಜೆಪಿ ಮಿತ್ರ ಪಕ್ಷಗಳು 188ಕ್ಕೆ ಇಳಿಸಿದ್ರು. ಅಂದ್ರೆ ನಾವಲ್ಲಿ ಹೈಯೆಸ್ಟ್ ಇಂದ ಲೋಯೆಸ್ಟ್ ಹೋಗ್ತಾ ಇದೀವಿ ಅಲ್ವಾ, ಹೈಯೆಸ್ಟ್ ಇಂದ ಲೋಯೆಸ್ಟ್ ಬರ್ತಾ ಇದೀವಿ. ಬಿಜೆಪಿ ಮಿತ್ರ ಪಕ್ಷಗಳು 188, ಕಾಂಗ್ರೆಸ್ ಮಿತ್ರ ಪಕ್ಷಗಳು 81, ಇತರರು 14 ಸ್ಥಾನದಲ್ಲಿ ಗೆಲ್ಲಬಹುದು ಅಂತಕ್ಕಂಥ ಚುನಾವಣೋತ್ತರ ಸಮೀಕ್ಷೆ ನಡೆಸಿರ್ತಕ್ಕಂಥದ್ದು ಇಂಡಿಯಾ ಟುಡೇ ಅವರು. ಬಟ್ ರಿಮೆಂಬರ್, ಇಲ್ಲಿ ಬೇಕಾಗಿರ್ತಕ್ಕಂಥ ಮ್ಯಾಜಿಕ್ ನಂಬರ್ 145 ಮಾತ್ರ. ಬಿಜೆಪಿ ಮಿತ್ರ ಪಕ್ಷದವರು 145 ದಾಟ್ಕೊಂಡು ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಆದರೆ ಆ ನಂಬರ್ ಎಷ್ಟಾಗುತ್ತೆ, 188 ಇಂದ 243. ಓಕೆ, ಸೊ ಇದು ಏನಾಗುತ್ತೆ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಓಕೆ, ಇನ್ನು ಇಲ್ಲಿ ತನಕ ನಾವು ಕೊಟ್ಟಿದ್ದು ಮಹಾರಾಷ್ಟ್ರ, ಹರಿಯಾಣ ಅಲ್ಲೂ ಕೂಡ ಚುನಾವಣೋತ್ತರ ಜೊತೆಗೆ ಎಲ್ಲಾ ಸಮೀಕ್ಷಾ ವರದಿಗಳು ಹೇಳ್ತಾ ಇರೋದು ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಜೈಕಾರ ಹಾಕಿದ್ದಾರೆ. ಇನ್ಫ್ಯಾಕ್ಟ್ ಹರಿಯಾಣದ ಏನಾಗಿದೆ ಅಂತಕ್ಕಂಥದ್ದನ್ನ ಕೂಡ ನೋಡೋಣ.